ಇವನ್ ಸಾವಸನೆ ಬೇಡ. ಆಫ್ ಮಾಡೋ, ಆಫ್ ಮಾಡೋ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರ ಭವಿಷ್ಯ ಹೇಗಿದೆ ಗುರುಗಳೇ? ಶನಿ ವಕ್ರ ದೃಷ್ಟಿಯೇ ಶುಕ್ರನ ಮೇಲೆ ಬಿದ್ದು ಗುರು ಗಾಬರಿಯಾಗಿ ಮಂಗಳ ಅಮಂಗಳ ಆಗಿರೋದ್ರಿಂದ ಬುಧ ಬುದ್ಧನಂತೆ ಶಾಂತವಾಗಿರ್ತಾನಮ್ಮ. ಸೂರ್ಯಚಂದ್ರರ ಮನೆ ಗ್ರಹಣದ ಗೂಡಾಗಿ ಕರಾಳ ಕತ್ತಲೆ ಆವರಿಸ್ಕೊಂಡಿರುತ್ತಮ್ಮ. ಈ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಈ ಭೂಮಿ ಮೇಲಿರೋ ಕ್ರಿಮಿ ಕೀಟ ಪೀಡೆ ಪಿಸಾಚಿಗಳಿಗೂ ಕೂಡ ತೊಂದರೆ ಕೊಡದೆ ಇರತಕ್ಕಂತಹ ಮೃದು ಮನಸ್ಸು ಇವರದಾಗಿರುತ್ತಮ್ಮ. ಆದರೆ ಅವರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿದ್ರೂ ಕೂಡ ಪುಟ್ಟ ಮಗುವಿನ ಹಾಗೆ ನಗನಗ್ತ ಜೀವನ ಸಾಗಿಸ್ತಾ ಇದ್ದಾರೆ. ನಿಜವಾಗ್ಲೂ ನೀವು ನನ್ನ ಕಣ್ಣಿ ಕಾಣಿಸ್ತೀರ ದೇವರು. ನನ್ನಲ್ಲಿರೋ ಪ್ರತಿ ನೋವನ್ನು ಕನ್ನಡಿ ತರ ತೋರಿಸ್ಬಿಡ್ರಿ. ಇವತ್ತೇನಾರ ತೊಂದರೆ ಇದೆಯಾ ಸ್ವಾಮಿ? ನೀವು ಈ ದಿನ ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಜಾಗೃತರಾಗಿರಿ. ಅಂದ್ರೆ ಅವ್ರ ಜೊತೆ ನೀವು ಯಾವುದೇ ಕಾರಣಕ್ಕೂ ಮಾತನಾಡೋದಕ್ಕೆ ಹೋಗ್ಲೇಬಾರ್ದು. ಗುರುಗಳೇ, ಈ ದಿನ ಅವ್ರಿಗೇನಾದ್ರೂ ಖುಷಿ ವಿಷಯ ಇದೆಯಾ? ನೋಡಿ, ಈ ದಿನ ಅವರು ಅವರಿಗೆ ಇಷ್ಟವಾದಂತಹ ಊಟವನ್ನೇ ಮಾಡ್ತಾರೆ. ಆದರೆ ಒಂದು ಚಿಕ್ಕ ಮೊಬೈಲ್ನಿಂದ ಗಂಡಾಂತರ ಇದೆಯಮ್ಮ. ಅಣ್ಣ, ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ನೀವಲ್ಲಿ ಕ್ಲಿಯರ್ ಮಾಡಿದ್ರೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆಣ. ಇವರ್ಯಾರೋ ಒಳ್ಳೆ ಸ್ವಾಮಿಗಳು. ಆಚೆ ಗೊತ್ತ ತಕ್ಷಣ ಆ ಬೆಟ್ಟದ ಪಕ್ಕ 100 ಎಕರೆ ಜಮೀನು, ಒಂದೇ ಫ್ಲ್ಯಾಟು, ವ್ಯವಹಾರ ಆಯ್ತದ ಅಂತ ಕೇಳ್ಕೊಬಿಡ್ಬೇಕು. ಸ್ವಾಮಿಗಳು ಏನೋ ಫೋನಿಂದ ಗಂಡ ಅಂತ ಹೇಳಿದ್ರಲ್ಲ, ಏ ಫೋನ್ ಇರೋರಿಗೆ ನಮ್ಮ ಹತ್ರ ಫೋನೇ ಇಲ್ವಲ್ಲ. ಈ ಕಷ್ಟದಲ್ಲೂ ಇಷ್ಟವಾದ ಊಟ ಅಂತೆ. ಏನು ಬಿರಿಯಾನಿ ಸಿಗುತ್ತಾ? ನೆಟ್ಟೆ ಕಿವಿನೇ ಕೇಳಲ್ಲ, ಇಯರ್ ಫೋನ್ ಹಾಕೊಂಡು ನನ್ನ ಹತ್ರನೇ ಡೌ ಮಾಡ್ತಾ ಇದೀನ. ಹಾಡು ಸರ್, ಹಂಸಲೆ ಬರೋ ಹಾಡು. ಎಂತ ಸಾಹಿತ್ಯ ಸರ್, ಕೇಳಲಿಕ್ಕೆ ಒಂದು ಮಜಾ. ನಿನ್ನ ಕಿವಿ ಕೇಳಲ್ಲ ಅಂತಾನೆ ಕೊಡು ಅರ್ಧ ಸಂಬಳ ಕೊಡ್ತಾ ಇರೋದು. ತಗೊಳ, ನನ್ನ ಹತ್ರನೇ ಡೌ. ಕೋಳಿ ಬಿರಿಯಾನಿ ಸರ್, ಇಷ್ಟಪ್ಪಾದರೂ ಕೋಳಿ ಬಿರಿಯಾನಿ ಕೊಡೋದುಂಟಲ್ಲ, ನಿಮ್ದು ಹಾಲಂತ ಮನಸ್ಸು ಸರ್. ನಾಳೆ ನೀವು ಸತ್ರೆ ಹಾಲ್ ತುಪ್ಪ ಬಿಡ್ಲಿಕ್ಕೆ ಚಂದ ಜನ ಬರ್ಲಿ, ಸುಮಾರು ಕಾಗೆ ಬರ್ಲಿ. ನಿನ್ನ 100 ಕಾಲ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಿದ್ಯೋ, ಇಲ್ಲ ಇಮಿಡಿಯೇಟ್ ಆಗಿ ನಿಗದ್ಕೊಂಬಿಡು ಅಂತ ಹೇಳ್ತಾ ಇದೆಯೋ? ಒಂದು ಅರ್ಥ ಆಗ್ತಿಲ್ಲ ಕಡೋ. ಮೊದ್ಲು ಗಮನ ಮೇಲೆ ಹಾಕು, ಕುರಿ ಕಬ್ದಷ್ಟು ಕುರುಬರಿಗೆ ಲಾಭ. ಹೋಗು, ಹಿಡ್ಕೊಂಡು ಹೋಗು, ಹೋಗ. ಒಳ್ಳೆ ಮನುಷ್ಯ, ಟೈಮ್ ಸಿಗಲ್ಲ ಅಷ್ಟೇ, ಏನ್ ಮಾಡೋದು.